ಇಂದು ಬೆಂಗಳೂರಿನಲ್ಲಿ ಆಲ್ ಇಂಡಿಯಾ ಭಾವಸಾರ ಕ್ಷತ್ರಿಯ ಮಹಾಸಭಾ ವತಿಯಿಂದ ಕಾರ್ಯಕ್ರಮ. ಆಲ್ ಇಂಡಿಯಾ ಕ್ಷತ್ರಿಯ ಮಹಾಸಭಾ ಕರ್ನಾಟಕದಲ್ಲೂ ಬಲಿಷ್ಠವಾಗಿದ್ದು ಸಂಘ ಬಲವರ್ಧನೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಪಕ್ಷದ ಹಾಗೂ ಸಂಘಟನೆಯ ಸಂಘದ ವಿವಿಧ ಕಾರ್ಯಕರ್ತರನ್ನು ಸನ್ಮಾನಿಸಲಾಯಿತು. ಕರ್ನಾಟಕ ರಾಜ್ಯ ಭಾವಸಾರ ಕ್ಷತ್ರಿಯ ಸಂಲಗ್ನ ಮಹಾಸಭೆಯು ಯಶಸ್ವಿಯಾಗಿ ಜರುಗಿದೆ. ಸಭೆಯಲ್ಲಿ ಮಹತ್ವದ ನಿರ್ಣಯ ಹಾಗೂ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಈಗ ಎಲೆಕ್ಷನ್ಸ್ ನ ಡಿಕ್ಲೇರ್ ಮಾಡಿದ್ದು ಮೊನ್ನೆ ವರ್ಕಿಂಗ್ ಕಮಿಟಿಯಲ್ಲಿ, ಮತ್ತೆ ಇವತ್ತು ಕಾರ್ಯಕ್ರಮ ನಮ್ಮ ಸ್ಟೇಟ್ ಕರ್ನಾಟಕ ಸ್ಟೇಟ್ ಇಂದ ಆಲ್ ಇಂಡಿಯಾ ಲೆವೆಲ್ IIBK ಮಹಾಸಭಾದ ಒಂದು ಮೀಟಿಂಗ್ ನ ಕಾಲ್ ಫಾರ್ ಮಾಡಿದ್ದು. ಇದರಲ್ಲಿ ಎರಡು ಅಜೆಂಡಾ ಇತ್ತು. ಒಂದು ಅಜೆಂಡಾ ನಮಗೆ ತಿಳಿಯದೆ ನಮ್ಮ ಹಿಂದಿನ ಬೈಲಾನ ಮಾಡಿ ಹೊಸ ಬೈಲಾದಿಂದ ಅಮೆಂಡ್ಮೆಂಟ್ನ ಒಂದು 67 ಪಾಯಿಂಟ್ಗಳು ಹಾಕಿದ್ದಾರೆ. ಅದನ್ನು ವಿರೋಧಿಸಿ ಅದನ್ನು ಖಂಡಿಸಿ ಇವತ್ತಿನ ದಿನ ಒಂದು ಮೀಟಿಂಗಲ್ಲಿ ಮಾಡಿದ್ದೆವು, ರೆಸೊಲ್ಯೂಷನ್ ಪಾಸ್ ಮಾಡಿದ್ದೆವು. ಪ್ರತಿಯೊಬ್ಬರು ಅದನ್ನು ಖಂಡಿಸಿದ್ದಾರೆ. ಅವರನ್ನು ನಮ್ಮ ಮಹಾಸಭೆಯಿಂದ ಅವರನ್ನು ಉಚ್ಚಾಟನೆ ಮಾಡಿದ್ದೀವಿ. ಅದು ರೆಸೊಲ್ಯೂಷನ್ ಎರಡನೇ ಬಾರಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇವತ್ತಿನ ದಿನ ಆಗಿದೆ. ಮತ್ತು ಎಲೆಕ್ಷನ್ ಏನು ಡಿಕ್ಲೇರ್ ಆಗಿದ್ದೀವಿ ಅದನ್ನು ಇವತ್ತಿನ ರಾಜ್ಯದ ಅಧ್ಯಕ್ಷರಿಗೆ ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿ ಶ್ರೀನಿವಾಸರಾವ್ ಪಿಸೆ ಅವ್ರನ್ನ ಪ್ರಪೋಸ್ ಮಾಡಿದ್ದೀವಿ. ಎಲ್ಲರೂ ಏಕಮನದಿಂದ ಅವರನ್ನು ಒಪ್ಪಿಕೊಂಡಿದ್ದಾರೆ. ಈ ನಮ್ಮ ಮಹಾಸಭೆಯನ್ನ ಒಂದು ಸಭೆಯನ್ನ ಕರೆದಿದ್ವಿ ABK ನಿಂದ. ಈ ಮಹಾಸಭೆಯಲ್ಲಿ ಆಗಿರತಕ್ಕಂಥ ಅನ್ಯಾಯನ ಎತ್ತಿ ಹಿಡಿದು ಎಲ್ಲ ಮಹಾ ನಮ್ಮ ಸಂಘ ಸಂಸ್ಥೆಗಳಿಗೆ ವಿಷಯಗಳನ್ನ ಮುಟ್ಟಿಸ್ಬೇಕು, ಅವರಿಗೆ ಮನವರಿಕೆ ಮಾಡಬೇಕು ಅಂತೇಳಿ ಒಂದು ಈ ಸಭೆನ ಮಾಡ್ಕೊಂಡಿದ್ವಿ. ನಾವು ಈ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಬಂದಿದ್ರು, ಎಲ್ಲರೂ ಸಭೆಯಲ್ಲಿ ನಿರ್ಣಯನೂ ಕೊಟ್ಟರು. ಇವ್ರು ಮಾಡಿರ್ತಕ್ಕಂಥದ್ದು ಏನು, ಹಳೆಯೊಬ್ರು 8 ಜನ ಅಧ್ಯಕ್ಷರು ಸೇರಿ ಮಾಡಿದ್ದಾರೆ, ಅವರು ಅದು ಕಾನೂನು ಬಾಹಿರವಾದ ಕೃತ್ಯ ಅಂತಂತೆ ಎಲ್ರಿಗೂ ಮನವರಿಕೆ ಆಗಿದೆ. ಮನವರಿಕೆ ಆಗಿ ಎಲ್ರಿಗೂ ಒಮ್ಮತದಿಂದ ಹೇಳಿದ್ದಾರೆ ಅವ್ರನ್ನ ಬಹಿಷ್ಕಾರ ಹಾಕೋದಕ್ಕೆ. ಅವ್ರನ್ನ ಬಹಿಷ್ಕಾರ ಹಾಕಿದ್ದೀವಿ. ಸಭಾದಿಂದ ಆಲ್ ಓವರ್ ಇಂಡಿಯಾದಿಂದ ಬಂದಿದ್ದಾರೆ.